मार्च 2017 नट सुदीप मत्तु दर्शन अभिमानिगळिगे मरेयलागदंतह दिन नट दर्शन तूगदीप इद्दक्किद्द हागे ओंदु ट्वीट मार्तारे आ ट्वीट अल्लि इन मुंदे सुदीप नन्न स्नेहितनल्ल नाविब्रु केवल कन्नड सिनिमा इंडस्ट्रियल्लि केलस माडुवंता कलाविद्रु एन्नुवंत विचारवन्न प्रस्ताप मार्तारे ई ओंदु ट्वीट इडी राज्यद्यंत संचलनवन्ने उंटु माडुत्ते ಅಷ್ಟು ಮಾತ್ರ ಅಲ್ಲ ಒಂದು ಕಾಲದಲ್ಲಿ ಕುಚ್ಚಿಕ್ಕು ಗೆಳೆಯರಾಗಿದ್ದಂತ ದರ್ಶನ್ ಮತ್ತು ಸುದೀಪ್ ಸ್ನೇಹಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಿಳುತ್ತೆ ಈ ಟ್ವೀಟ್ ನಂತರ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಉಂಟಾಗುತ್ತೆ ಒಂದು ಕಡೆಯಿಂದ ನಟ ಸುದೀಪ್ ಕಟ್ಟ ಅಭಿಮಾನಿಗಳು ಇನ್ನು ಮುಂದೆ ನಾವು ದರ್ಶನ್ ಸಿನಿಮಾಗಳನ್ನು ನೋಡೋದಿಲ್ಲ ಎನ್ನುವಂತ ಶಪಥವನ್ನ ಮಾಡುತ್ತಾರೆ ಮತ್ತೊಂದು ಕಡೆಯಿಂದ ನಟ ದರ್ಶನ್ ಅಭಿಮಾನಿಗಳು ಇನ್ನು ಮುಂದೆ ನಾವು ಸುದೀಪ್ ಸಿನಿಮಾಗಳನ್ನು ನೋಡೋದಿಲ್ಲ ಎನ್ನುವಂತ ಪ್ರತಿಜ್ಞೆಯನ್ನ ಮಾಡುತ್ತಾರೆ ಇದರಿಂದ ಲಾಸ್ ಆಗಿದ್ದು ಮಾತ್ರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಷ್ಟು ಮಾತ್ರ ಅಲ್ಲ ಅವರವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಿತ್ತಾಡಿಕೊಳ್ಳೋದಿಕ್ಕೂ ಕೂಡ ಶುರು ಮಾಡ್ಕೊಳ್ತಾರೆ ಇದು ತಾರಕಕ್ಕೂ ಕೂಡ ಏರಿತ್ತು ಇದಾದ ನಂತರ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗುತ್ತೆ ಒಂದು ಕಡೆಯಿಂದ ದರ್ಶನ್ ಮತ್ತೊಂದು ಕಡೆಯಿಂದ ಸುದೀಪ್ ಇಬ್ಬರೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಶನಗಳಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟರು ಆದರೆ ಇವರಿಬ್ಬರು ಯಾವಾಗ ಒಂದಾಗ್ತಾರೆ ಅಂತ ಅದೆಷ್ಟೋ ಜನ ಕಾಯ್ತಾ ಇದ್ರು ಆದರೆ ಆ ದಿನ ಮಾತ್ರ ಇಂದಿಗೂ ಕೂಡ ಕೂಡಿ ಬರಲಿಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ವೇದಿಕೆಗಳಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಕಾಣಿಸಿಕೊಂಡಿಲ್ಲ ಯಾವುದೇ ಸಮಾರಂಭಗಳಲ್ಲಾಗಿರಬಹುದು ಅಥವಾ ಯಾವುದೇ ಸಿನಿಮಾಗಳಲ್ಲಾಗಿರಬಹುದು ಒಟ್ಟಾಗಿ ಕಾಣಿಸಿಕೊಂಡೇ ಇಲ್ಲ ಇದರಿಂದ ಬಹಳ ದೊಡ್ಡ ಮಟ್ಟಿಗೆ ಲಾಸ್ ಆಗಿದ್ದು ಮಾತ್ರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇದಕ್ಕಿಂತ ಮುಂಚೆ ದರ್ಶನ್ ಮತ್ತು ಸುದೀಪ್ ಹೇಗಿದ್ರು ಗೊತ್ತಾ ಸುದೀಪ್ ಮತ್ತು ದರ್ಶನ್ ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು 2000ನೇ ಇಸವಿಯಲ್ಲಿ ಸುದೀಪ್ ಸ್ಪರ್ಶ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟರೆ ಮತ್ತೊಂದು ಕಡೆಯಿಂದ 2001ರಲ್ಲಿ ದರ್ಶನ್ ಮೆಜೆಸ್ಟಿಕ್ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ನಾಯಕರಾಗಿ ಕಾಣಿಸ್ಕೊಳ್ತಾರೆ ಅದಕ್ಕೂ ಮುನ್ನ ಇಬ್ಬರು ನಟರು ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ಆದರೆ ಎಲ್ಲೂ ಕೂಡ ಮಿಂಚೋದಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇಬ್ಬರ ಪಯಣವೂ ಕೂಡ ಹೂವಿನ ಹಾಸಿಗೆ ಮಾತ್ರ ಆಗಿರಲಿಲ್ಲ ಇಬ್ಬರನ್ನೂ ಕೂಡ ಐರನ್ ಲೆಗ್ ಅಂತ ಎಷ್ಟೋ ಜನ ಕರೆದಿದ್ರು ಆದರೆ ಇಬ್ಬರು ಬೆಳೆದಂತ ಪರಿ ನೋಡಿ ಇಡೀ ಸಿನಿಮಾ ಇಂಡಸ್ಟ್ರಿಯೇ ಬೆಚ್ಚಿ ಬಿದ್ದಿತ್ತು ಇಬ್ಬರು ದೊಡ್ಡ ಸ್ಟಾರ್ ನಟರಾಗಿ ಬೆಳೆದು ಬಂದರು ಆರಂಭದಲ್ಲಿ ಇಬ್ಬರ ನಡುವೆ ಹೇಳಿಕೊಳ್ಳುವಂತ ಸ್ನೇಹ ಇರಲಿಲ್ಲ ಆದರೆ ಇಬ್ಬರ ಸಿನಿಮಾಗಳು ಗೆಲುವನ್ನ ಕಾಣೋದಿಕ್ಕೆ ಶುರುವಾದ ನಂತರ ಇಬ್ಬರ ಸ್ನೇಹವೂ ಕೂಡ ಗಟ್ಟಿಯಾಯಿತು ಒಬ್ಬರಿಗೊಬ್ಬರು ಸಹಾಯವನ್ನ ಮಾಡ್ತಾ ಇದ್ರು ಹಾಗೆ ಸಾಕಷ್ಟು ಜನರಿಗೆ ಸಹಾಯ ಮಾಡೋದಿಕ್ಕೆ ಇಬ್ಬರು ಕೂಡ ಒಟ್ಟಾಗಿ ನಿಂತುಕೊಳ್ತಾ ಇದ್ರು ಪ್ರಮುಖವಾಗಿ ಒಂದಷ್ಟು ಘಟನಾವಳಿಗಳನ್ನು ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡುವ ಮೂಲಕ ಸುದೀಪ್ ದರ್ಶನ್ ಸಿನಿಮಾಗೆ ಸಾಥ್ ಕೊಟ್ಟಿದ್ರು ಹಾಗೆ ಸುದೀಪ್ ಅಭಿನಯಿಸಿದಂತ ಈಗ ಸಿನಿಮಾದ ಪ್ರಚಾರದಲ್ಲಿ ದರ್ಶನ್ ಕಾಣಿಸಿಕೊಳ್ಳುವ ಮೂಲಕ ಸುದೀಪ್ಗೆ ಸಾಥ್ ಕೊಟ್ಟಿದ್ರು ಇದು ಕೇವಲ ಉದಾಹರಣೆ ಅಷ್ಟೇ ಹೀಗೆ ಪರಸ್ಪರ ಇಬ್ಬರು ಸಾಕಷ್ಟು ಕಡೆಗಳಲ್ಲಿ ಸಾಥನ್ನ ಕೊಟ್ಕೊಂಡಿದ್ದಾರೆ ಮತ್ತೊಂದು ಕಡೆಯಿಂದ ಸಾಕಷ್ಟು ವೇದಿಕೆಗಳಲ್ಲಿ ಇಬ್ಬರೂ ಕೂಡ ಒಟ್ಟಾಗಿ ಕಾಣಿಸಿಕೊಂಡು ಸಾಕಷ್ಟು ಹಾಡುಗಳಿಗೆ ನೃತ್ಯವನ್ನ ಕೂಡ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಿಸಿಎಲ್ ನಲ್ಲೂ ಕೂಡ ಇಬ್ಬರು ಒಟ್ಟಾಗಿ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ರಂಜಿಸಿದ್ರು ಈ ಮೂಲಕ ಇಬ್ಬರ ಸ್ನೇಹವೂ ಕೂಡ ಬಹಳ ಗಟ್ಟಿಯಾಗಿ ಇತ್ತು ಇಬ್ಬರನ್ನು ಒಂದೇ ಸಿನಿಮಾದಲ್ಲಿ ಕಾಣಬೇಕೆಂಬ ಹೆಬ್ಬಯಕೆಯನ್ನ ಕೂಡ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ರು ಆದರೆ ಆ ದಿನ ಮಾತ್ರ ಇಂದಿಗೂ ಕೂಡ ಕೂಡಿ ಬರಲಿಲ್ಲ ಆದರೆ ಆ ದಿನಗಳಲ್ಲಿ ಇಬ್ಬರನ್ನು ಕೂಡ ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ತರುವಂತ ಪ್ರಯತ್ನವನ್ನ ಸಾಕಷ್ಟು ಜನರು ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವೂ ಕೂಡ ಆಗಿರಲಿಲ್ಲ ಆದರೆ ಅಷ್ಟರಲ್ಲಾಗಲೇ ಇಬ್ಬರ ಸ್ನೇಹಕ್ಕೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ಹುಳಿ ಹಿಂಡುವವರು ಹುಳಿಯನ್ನ ಸರಿಯಾಗಿ ಹಿಂಡಿಬಿಟ್ರು ದರ್ಶನ್ ಮತ್ತು ಸುದೀಪ್ ಬೇರೆ ಬೇರೆ ಆದ್ರು ಆದರೆ ಇಂದು ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ಹಾಗೆ ಅಭಿಮಾನಿಗಳು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟರು ಯಾವ ರೀತಿಯಾಗಿ ಒಟ್ಟಾಗಿ ಇರ್ತಾರೋ ಸ್ನೇಹತ್ವದಿಂದ ಇರ್ತಾರೋ ಅದೇ ರೀತಿಯಾಗಿ ಸುದೀಪ್ ಮತ್ತು ದರ್ಶನ್ ಒಟ್ಟಾಗಲಿ ಒಟ್ಟಾಗಿಯೇ ಸಿನಿಮಾವನ್ನು ಮಾಡಲಿ ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಒಳಿತು ಎನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಬ್ಬರು ಒಂದಾದರೆ ಎಷ್ಟು ಚಂದ ಅಲ್ವಾ